ಸಮಸ್ತ ನಡಿಗೆ ನಮಸ್ತೆ ಮಾಡ್ತಿರುವಂತ ನಾನಿಂಕರ ಬಂದಿನ ಒಂದು ಹೊಸ ಜೊತೆ ಒಂದು ದಿವಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಮಳೆಗಾಲ ಬರ್ತಿದ್ದಂಗೆ ಪ್ರತಿಯೊಬ್ಬರು ಯೋಚನೆ ಮಾಡುವಂತದ್ದು ವಾಟರ್ ಪ್ರೂಫಿಂಗ್ ನ ಬಗ್ಗೆ ಅಷ್ಟೇ ಅಲ್ಲದೆ ಮನೆ ಕಟ್ಸ್ತಾ ಇರೋರು ಕೂಡ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿಬಿಟ್ಟು ವಾಟರ್ ಪ್ರೂಫಿಂಗ್ ಬಗ್ಗೆ ಯೋಚನೆ ಮಾಡಿಬಿಟ್ಟು ಇಲ್ಲಿ ತೆಗೆದುಕೊಳ್ಳುವಂತ ನಿರ್ಧಾರ ಏನಂತಂದ್ರೆ ನಮ್ಮ ಟೆರಸ್ ಮೇಲೆ ವಾಟರ್ ಪ್ರೂಫಿಂಗ್ ಮಾಡೋದು ಅಥವಾ ಟೈಲ್ಸ್ ಅನ್ನು ಹಾಕುವಂತದ್ದು ಸ್ನೇಹಿತರೆ ಇಲ್ಲಿ ನಿಮಗೆ ತುಂಬಾ ಕನ್ಫ್ಯೂಷನ್ ಇರ್ಬೋದು ಯಾವುದು ಉತ್ತಮವಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವರು ಅನ್ಕೊಂತಾರೆ ಟೈಲ್ಸ್ ಹಾಕಿದ್ರೆ ನೀರು ಬರಲ್ಲ ಒಳ್ಳೆ ಸಖತ್ತಾಗಿ ಇದಾಗಿರುತ್ತೆ ಒಂದು ಸೀಲ್ ಆಗಿರುತ್ತೆ ಅಂತಕೊಂತಾರೆ ಕೆಲವರು ಅನ್ಕೊಂಡಿರ್ಬೋದು ವಾಟರ್ ಪ್ರೂಫಿಂಗ್ ಮಾಡ್ಬಿಟ್ರೆ ಸರಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸರಿಯಾಗಿ ತಿಳಿಸ್ಕೊಡ್ತೀನಿ ಯಾವುದು ಎಫೆಕ್ಟಿವ್ ಆಗಿ ಇಲ್ಲಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರಿಂದ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಚಾರನೇ ಸರಿಯಾಗಿ ತಿಳ್ಕೊಳ್ಳಿ ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಇಲ್ಲಿ ಮರಿಬಿಡಿ ಸ್ನೇಹಿತರೆ ಅಂದ್ರೆ ಮೊದಲೇದಾಗಿ ಜನ ಕಾಮನ್ ಆಗಿ ಯೋಚನೆ ಮಾಡುವಂಥದ್ದು ಟೈಲ್ಸ್ ಹಾಕ್ಸ್ಬಿಡೋಣ ಆ ಟೈಲ್ಸ್ ಹಾಕ್ಸ್ಬಿಟ್ರೆ ಯಾವುದೇ ರೀತಿಯ ಇಲ್ಲಿ ಸಮಸ್ಯೆಗಳು ಬರೋದಿಲ್ಲ ಯಾವುದೇ ರೀತಿಯ ಇದು ಡ್ಯಾಂಪ್ನೆಸ್ ಉಂಟಾಗೋದಿಲ್ಲ ಅಂತ ಹೇಳ್ಬಿಟ್ಟು ಆದರೆ ಇದು ಕಂಪ್ಲೀಟ್ಲಿ ರಾಂಗ್ ಹೌದು ಸ್ನೇಹಿತರೆ ನೀವು ಇಲ್ಲಿ ಯಾವುದೋ ಟೈಲ್ಸ್ ಅನ್ನ ವಿಟ್ರಿಫೈಡ್ ಟೈಲ್ಸ್ ಅನ್ನ ತಂದ್ಬಿಟ್ಟು ಅಥವಾ ಪಾರ್ಕಿಂಗ್ ಟೈಲ್ಸ್ನ ತಂದ್ಬಿಟ್ಟು ಇಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಇದು ಯೂಸ್ ಆಗೋದಿಲ್ಲ ಸ್ನೇಹಿತರೆ ಕಾರಣ ಏನಂತಂದ್ರೆ ನಿಮ್ಮ ಟೆರಸ್ ಅಲ್ಲಿ ಓಪನ್ ಆಗಿರುತ್ತೆ ಇಲ್ಲಿ ನಿಮಗೆ ಸನ್ಲೈಟ್ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಏನು ನೀವು ಟೈಲ್ಸ್ ಅನ್ನ ಹಾಕಿರ್ತೀರಾ ಇದು ಎಕ್ಸ್ಪಾಂಡ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಎಕ್ಸ್ಪಾಂಡ್ ಆಗುತ್ತೆ ಕೂಡ ಹಾಗೂ ಏನು ನೀವು ಗ್ರೌಟಿಂಗ್ ಮಾಡಿರ್ತೀರಾ ಅಥವಾ ಪೇಪರ್ ಜಾಯಿಂಟ್ಸ್ ಮಾಡಿರ್ತೀರಾ ಈ ಜಾಯಿಂಟ್ಸ್ ಗಳು ಅಗಲವಾಗ್ಬಿಟ್ಟು ಇಲ್ಲಿ ನೀರು ಹೊರಗಡೆ ಒಳಗಡೆ ಸೇರ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಇಲ್ಲೊಂದು ವಿಚಾರ ಏನಂತಂದ್ರೆ ನೀವು ಹೇಳಬಹುದು ನೀರು ಹಾವಿಯಾಗ್ಬಿಡುತ್ತಲ್ಲ ಗುರು ಅಂತ ಹೇಳ್ಬಿಟ್ಟು ಇಲ್ಲ ಸ್ನೇಹಿತರೆ ಏನು ಸರ್ಫೇಸ್ ಮೇಲಿರುತ್ತೆ ಇರುತ್ತೆ ಆ ನೀರು ಆಗುತ್ತೆ ಏನು ಒಳಗಡೆ ಹೋಗಿರುತ್ತೆ ನೀರು ಅದು ಟೈಲ್ಸ್ ನ ಕೆಳಗಡೆ ಬಂದು ಸೇರ್ಕೊಂತ ಸೇರ್ಕೊಳ್ಳುವಂಥದ್ದು ಸೊ ಇದರಿಂದ ಮುಂದಿನ ದಿನಗಳು ದಿನಗಳಲ್ಲಿ ಏನು ಕೆಳಗಡೆ ಸೇರ್ಕೊಂಡಿರುತ್ತಲ್ಲ ನೀರು ಅದು ನಿಧಾನವಾಗಿ ಒಳಗಡೆ ರೂಫ್ ನ ಮೂಲಕ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಡ್ಯಾಂಪ್ನೆಸ್ ಉಂಟಾಗುವಂಥದ್ದು ಇನ್ನೊಂದು ಮುಖ್ಯ ವಿಚಾರ ಏನಂತಂದ್ರೆ ಇಲ್ಲಿ ನಮಗೆ ಗೊತ್ತಾಗದೇ ಇರುವಂತದ್ದು ಇಡೀ ಇಡೀ ಫ್ಲೋರ್ ಇದರಲ್ಲಿ ರೂಫ್ ಟೆರಸ್ ಅಲ್ಲಿ ನೀವು ಕಂಡು ಆಗಲ್ಲ ಎಲ್ಲಿ ಕ್ರ್ಯಾಕ್ ಬಂದಿದೆ ಎಲ್ಲಿ ಹೋಲ್ ಉಂಟಾಗಿದೆ ಎಲ್ಲಿ ಎಕ್ಸ್ಪ್ಯಾಂಡ್ ಆಗಿದೆ ಅಥವಾ ರಿಟ್ರಾಕ್ಟ್ ಆಗಿದೆ ಅಂತ ಇಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಸ್ನೇಹಿತರೆ ಆದ್ದರಿಂದ ಟೈಲ್ಸ್ ಹಾಕೋ ಸಮಯದಲ್ಲಿ ಸರಿಯಾಗಿ ನೋಡ್ಕೊಳ್ಳದೆ ಆಗದ್ರೆ ಯಾವ್ದಾದ್ರು ಟೈಲ್ಸ್ ತಂದುಬಿಟ್ಟು ಸುಮ್ಮನೆ ಆಗಿದ್ರೆ ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಡ್ಯಾಂಪ್ನೆಸ್ ಬರುವ ಸಾಧ್ಯತೆ ಜಾಸ್ತಿ ಸ್ನೇಹಿತರೆ ಹಾಗಾದ್ರೆ ನೀವು ಕೇಳ್ಬೋದು ಇನ್ ಕೂಡ ಟೈಲ್ಸ್ ಬೇಡವಾ ಟೈಸ್ ಟೈಲ್ಸ್ ಹಾಕೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಸೂಪರ್ ಆಗಿರುತ್ತೆ ಅಂತ ನಾವು ಅನ್ಕೊಂಡಿದೀವಿ ಅಂತಂದ್ರೆ ತಲೆ ಕೆಡ್ಸ್ಕೊಂಡ್ಬಿಡಿ ಅದಕ್ಕೊಂದು ಉತ್ತಮವಾದ ಸೊಲ್ಯೂಷನ್ ಅನ್ನ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನ್ ನಿಮಗೆ ತಿಳಿಸುವಂತದ್ದು ವಾಟರ್ ಪ್ರೂಫಿಂಗ್ ಅಥವಾ ಬ್ರಿಕ್ ಬ್ಯಾಟ್ ಕೋಬಾ ಬ್ರಿಕ್ ಬ್ಯಾಟ್ ಕೋಬಾ ಅಂತ ಕೆಲವೊಬ್ರು ಮಾಡಿಸ್ತಾರೆ ಅದನ್ನು ಮಾಡಿಸಬಹುದು ಹಾಗೂ ವಾಟರ್ ಪ್ರೂಫಿಂಗ್ ಅನ್ನ ಮಾಡಿಸುವಂತದ್ದು ಓಕೆ ಲೇಟೆಸ್ಟ್ ಬೇಸ್ಡ್ ವಾಟರ್ ಪ್ರೂಫಿಂಗ್ ಅನ್ನ ಮಾಡಿಸುವುದು ಇಲ್ಲಿ ಉತ್ತಮವಾದ ಆಪ್ಷನ್ ಆಗಿದೆ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ತುಂಬಾ ವಿಡಿಯೋಗಳು ನಾನು ತಿಳಿಸ್ಕೊಟ್ಟಿದ್ದೀನಿ ವಾಟರ್ ಪ್ರೂಫಿಂಗ್ ಹೇಗೆ ಮಾಡ್ತಾರೆ ಯಾವ್ಯಾವ ರೀತಿಯ ವಾಟರ್ ಪ್ರೂಫಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೌದು ಸ್ನೇಹಿತರೆ ಏನು ನಿಮ್ಮ ಫ್ಲಾಟ್ ಸರ್ಪೇಸ್ ಇರುತ್ತೆ ಏನು ನಿಮ್ಮ ಮೋಲ್ಡ್ ಇರುತ್ತೆ ಆ ಮೋಲ್ಡ್ ಮೇಲೆ ನೀವು ಡೈರೆಕ್ಟ್ ಆಗಿ ಒಂದು ಲೇಟೆಸ್ಟ್ ಬೇಸ್ಡ್ ಇದು ಮಾಡ್ತೀರಾ ಅಂದ್ರೆ ವಾಟರ್ ಪ್ರೂಫಿಂಗ್ ಮಾಡ್ತೀರಾ ಇದೊಂದು ಉತ್ತಮವಾದ ಆಪ್ಷನ್ ಆಗಿದೆ ಸ್ನೇಹಿತರೆ ಕಾರಣ ಏನಂತಂದ್ರೆ ಇಲ್ಲಿ ಯಾವುದೇ ರೀತಿಯ ಕ್ರ್ಯಾಕ್ ಗಳಿದ್ರೆ ಹೋಲ್ ಗಳಿದ್ರೆ ಪ್ರತಿಯೊಂದು ಕೂಡ ಏನು ವಾಟರ್ ಪ್ರೂಫಿಂಗ್ ಮಾಡಿರ್ತೀರಾ ಅಲ್ವಾ ಫಿಲ್ ಆಗುವಂತದ್ದು ಹಾಗೂ ನಿಮ್ಮ ನೀರು ಬಿದ್ದಿರೋ ನೀರು ಇರುತ್ತಲ್ಲ ಅದು ನಿಮ್ಮ ಇದ್ರ ಒಳಗಡೆ ಮೋಲ್ಡ್ ಒಳಗಡೆ ಹೋಗಕ್ಕೆ ಇಲ್ಲಿ ಯಾವುದೇ ರೀತಿಯ ದಾರಿ ಇರಲ್ಲ ಸ್ನೇಹಿತರೆ ಆದ್ರಿಂದ ನಿಂತಿರೋ ನೀರು ನೀರ್ ನಿಂತರೂ ಕೂಡ ಇದು ಬಿಸಿಲಿಗೆ ಇವಾಪರೇಟ್ ಆಪರೇಟ್ ಬೇಕು ಸ್ನೇಹಿತರೆ ಅಥವಾ ಗಾಳಿಗೂ ಕೂಡ ಇದಿಲ್ಲಿ ಇಲ್ಲಿ ಹೊಡ್ುವಂಥದ್ದು ಆದ್ದರಿಂದ ಪ್ಲಾಟ್ ಸರ್ಫೇಸ್ ಇರುತ್ತೆ ಇದ್ರ ಮೇಲ್ಗಡೆ ನೀವು ಒಂದು ಲೇಟೆಸ್ಟ್ ಬೇಸ್ಡ್ ಇಟ್ಕೊಳ್ಳಿ ಲೇಟೆಸ್ಟ್ ಬೇಸ್ಡ್ ಒಂದು ವಾಟರ್ ಪ್ರೂಫಿಂಗ್ ಮಾಡುವಂಥದ್ದು ಉತ್ತಮವಾದ ಸ್ನೇಹಿತರೆ ಇಲ್ಲಿ ಬರೋ ಕ್ವಶನ್ ಫೈನಲ್ ಆಗಿ ಹೇಳ್ಬಿಡ್ತೀನಿ ಹಾಗಾದ್ರೆ ಏನು ನಾವು ಟೈಲ್ಸ್ ಹಾಕಲೇಬಾರ್ದಾ ಸ್ನೇಹಿತರೆ ಡೆಫಿನೆಟ್ಲಿ ಟೈಸ್ ಹಾಕಬಹುದು ಆದರೆ ಕೆಲವೊಂದು ಮೆಜರ್ಗಳನ್ನ ತಗೊಬೇಕಾಗುತ್ತೆ ಮೊದಲೇದಾಗಿ ನೀವು ಮಾಡ್ಬೇಕಾಗುವಂತದ್ದು ಏನು ನಿಮ್ಮ ಸರ್ಫೇಸ್ ಇರುತ್ತಲ್ಲ ಸರ್ಫೇಸ್ ಮೇಲ್ಗಡೆ ವಾಟರ್ ಪ್ರೂಫಿಂಗ್ ಮಾಡಿಸಿ ಫಸ್ಟ್ ವಾಟರ್ ಪ್ರೂಫಿಂಗ್ ಮಾಡಿಸ್ಬಿಡಿ ಕಂಪ್ಲೀಟ್ ಆಗಿ ವಾಟರ್ ಪ್ರೂಫಿಂಗ್ ಮಾಡಿಸಿ ಅದು ಕೂಡ ಲೇಟೆಸ್ಟ್ ಬೇಸ್ಡ್ ಲೇಟೆಸ್ಟ್ ಅಂದ್ರೆ ರಬ್ಬರ್ ಓಕೆ ಸೊ ರಬ್ಬರ್ ಬೇಸ್ಡ್ ಆಗಿರುವಂತಹ ವಾಟರ್ ಪ್ರೂಫಿಂಗ್ ಅನ್ನ ಮೊದಲು ಮಾಡಿಸ್ಬೇಕಾಗತ್ತೆ ಮಾಡಿಸ್ಬಿಟ್ಟು ಅದರ ಮೇಲ್ಗಡೆ ಏನು ನೀವು ಟೈಲ್ಸ್ ಅನ್ನ ಹಾಕ್ತಿದ್ರ ಇದು ಹೀಟ್ ರೆಸಿಸ್ಟೆಂಟ್ ನೆನಪಲ್ಲಿ ಇಟ್ಕೊಳ್ಳಿ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಗಳು ಅವೈಲೇಬಲ್ ಇದೆ ನಿಮಗೆ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಗಳನ್ನ ಇಲ್ಲಿ ಹಾಕುವಂತದ್ದು ಹಾಗೂ ಇಲ್ಲಿ ನೀವು ಸರಿಯಾದ ಗ್ರೌಟಿಂಗ್ ಅನ್ನ ಯೂಸ್ ಮಾಡುವಂತದ್ದು ಪೇಪರ್ ಜಾಯಿಂಟ್ ಮಾಡಕ್ಕೆ ಹೋಗಬೇಡಿ ಪೇಪರ್ ಜಾಯಿಂಟ್ ಅಂದ್ರೆ ಟೈಲ್ಸ್ ಅನ್ನ ಈ ತರ ಎಜಿಟ್ ಟು ಎಜಿಟ್ ಕುಳಿಸ್ಬಿಡೋದು ಸೊ ಅದರ ಮೇಲ್ಗಡೆ ಏನಾದರೂ ವೈಟ್ ಸಿಮೆಂಟ್ ಅದು ಇದು ಹಾಕ್ಬಿಡೋದು ಆದರೆ ಇದು ರಾಂಗ್ ಈ ತರ ಹಾಕಿದಾಗ ಸರಿಯಾಗಿ ಅಲ್ಲಿ ಯಾವುದೇ ರೀತಿ ಫಿಲ್ಲಿಂಗ್ ಆಗಲ್ಲ ಇಲ್ಲಿ ಗ್ಯಾಪ್ ಗಳು ಉಂಟಾಗ ಚಾನ್ಸಸ್ ಇರುತ್ತೆ ಓಕೆ ಸೊ ಆದ್ದರಿಂದ ಟೆರೆಸ್ ಅಲ್ಲಿ ನೀವು ಗ್ರೌಟಿಂಗ್ ಮಾಡಿಸಿ ಹಾಗೂ ವಾಟರ್ ಪ್ರೂಫಿಂಗ್ ಗ್ರೌಟ್ಸಿಂಗ್ ಗ್ರೌಟ್ಸ್ ಬರುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದರೂ ಕೂಡ ವಾಟರ್ ಪ್ರೂಫಿಂಗ್ ಗ್ರೌಟ್ ಅಂತ ಸಿಗುತ್ತೆ ಅದನ್ನ ಯೂಸ್ ಮಾಡಿ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಅನ್ನ ಯೂಸ್ ಮಾಡಿ ಎರಡು ನಿಮ್ಮ ಕಾಸ್ಟ್ಲಿ ಆಗುತ್ತೆ ಮಾಮೂಲಿ ಇದಕ್ಕಿಂತ ಮಾಮೂಲಿ ಟೈಲ್ಸ್ ಗಿಂತ ಕಾಸ್ಟ್ಲಿನೇ ಇದು ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ಗಳು ಹಾಗೂ ವಾಟರ್ ಪ್ರೂಫಿಂಗ್ ಗ್ರೌಟಿಂಗ್ ಇದು ಕೂಡ ಕಾಸ್ಟ್ಲಿನೇ ಆದರೆ ಇದೊಂದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ ಸ್ನೇಹಿತರೆ ಯಾಕಂತಂದ್ರೆ ಹೀಟ್ ಬಂದಾಗ ನಿಮ್ಮ ಏನು ಟೈಲ್ಸ್ ಇರುತ್ತಲ್ಲ ಇದು ಹಿಗ್ಗುವಿಕೆ ಕುಗ್ಗುವಿಕೆ ಏನು ಆಗಲ್ಲ ಸರಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಏನು ನಿಮ್ಮ ಗ್ರೌಟ್ ಇರುತ್ತಲ್ಲ ಇದು ಕೂಡ ಅಷ್ಟೊಂದು ಒಂದು ವಾಟರ್ ಪ್ರೂಫ್ ಗ್ರೌಟ್ ಆಗಿರೋದ್ರಿಂದ ನೀರು ಬಿದ್ದರೂ ಕೂಡ ಅಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ನೀರು ನಿಮ್ಮ ಟೈಲ್ಸ್ ನ ಕೆಳಗಡೆ ಹೋಗ ಸೇರ್ಕೊಳ್ಳೋ ಸಾಧ್ಯತೆಗಳು ಇಲ್ಲಿ ಇರಲ್ಲ ಸ್ನೇಹಿತರೆ ಒಂದು ವೇಳೆ ಹೋದ್ರೂ ಕೂಡ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹೋದ್ರೂ ಕೂಡ ನೀವು ಕೆಳಗಡೆ ಒಂದು ಲೇಟೆಸ್ಟ್ ಬೇಸ್ಡ್ ವಾಟರ್ ಪ್ರೂಫಿಂಗ್ ಮಾಡಿಸಿರೋದ್ರಿಂದ ಅದು ಕೂಡ ಅದನ್ನ ಪಾರಾಗಿ ನಿಮ್ಮ ರೂಫ್ಗೆ ಹೋಗೋ ಸಾಧ್ಯತೆ ತುಂಬಾ ಕಡಿಮೆ ಸ್ನೇಹಿತರೆ ಓಕೆ ರೆಕಮೆಂಡ್ ಮಾಡುವಂತದ್ದು ಒಂದು ಒಂದು ಡೈರೆಕ್ಟ್ ಆಗಿ ಸರ್ಫೇಸ್ ಮೇಲೆ ಮಾಡಿ ಸಾಕು ಸೂಪರ್ ಆಗಿರುತ್ತೆ ಎರಡರಿಂದ ಮೂರು ವರ್ಷ ತನಕ ಚೆನ್ನಾಗಿರುತ್ತೆ ಪ್ರತಿ ಮೂರು ನಾಲ್ಕು ವರ್ಷಕ್ಕೊಮ್ಮೆ ಅದನ್ನ ರಿಪೀಟ್ ಮಾಡ್ಕೊಂಡು ಹೋಗಿ ಸೂಪರ್ ಆಗಿರುತ್ತೆ ಇಲ್ಲ ಒಂದು ವೇಳೆ ನಾವು ಟೈಲ್ಸ್ ಹಾಕ್ಸ್ತೀವಿ ಅಂತಂದ್ರೆ ಮೊದಲೇ ವಾಟರ್ ಪ್ರೂಫಿಂಗ್ ಮಾಡಿಸಿ ಲೇಟೆಸ್ಟ್ ಬೇಸ್ಡ್ ವಾಟರ್ ಪ್ರೂಫಿಂಗ್ ಮಾಡಿಸಿ ಅದರ ಮೇಲ್ಗಡೆ ಹೀಟ್ ರೆಸಿಸ್ಟೆಂಟ್ ಟೈಲ್ಸ್ ಹಾಕಿ ವಾಟರ್ ಪ್ರೂಫ್ ಗ್ರೋಟಿಂಗ್ ಅನ್ನ ಮಾಡಿಸುದು ಉತ್ತಮ ಸ್ನೇಹಿತರೆ ಅಷ್ಟೇ ಅಲ್ಲದೆ ಇನ್ನೊಂದು ಕ್ಲಿಯರ್ ವಾಟರ್ ಪ್ರೂಫಿಂಗ್ ಕೂಡ ಅವೈಲೇಬಲ್ ಇದೆ ಓಕೆ ಒಂದು ವೇಳೆ ಕಾಮನ್ ಟೈಲ್ಸ್ ಹಾಕಿದ್ದೀರಾ ಆಲ್ರೆಡಿ ಕಾಮನ್ ಟೈಲ್ಸ್ ಹಾಕಿರೋರು ಕೇಳ್ಬೋದು ಇವಾಗ ನಮಗೆ ನಾವು ಕಾಮನ್ ಟೈಲ್ಸ್ ಹಾಕಿಬಿಟ್ಟಿದ್ದೀವಿ ಗ್ರೋ ಇವಾಗ ಏನ್ ಮಾಡೋದು ನಮಗೆ ಮುಂದಿನ ದಿನಗಳಲ್ಲಿ ಇದಾಗಬಾರ್ದು ಡ್ಯಾಂಪ್ನೆಸ್ ಬರಬಾರ್ದು ಅಂತಂದ್ರೆ ನಾವೇನ್ ಮಾಡೋದು ಹಳೆ ಮನೆ ಇದೆ ನಾವೇನ್ ಮಾಡಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರುವಂಥದ್ದು ಕ್ಲಿಯರ್ ವಾಟರ್ ಪ್ರೂಫಿಂಗ್ ಅಥವಾ ಕ್ಲಿಯರ್ ಅಪೋಕ್ಸಿ ಪೇಂಟ್ ಮಾಡುವಂಥದ್ದು ಹೌದು ಸ್ನೇಹಿತರೆ ಕ್ಲಿಯರ್ ಅಪೋಕ್ಸಿ ಪೇಂಟ್ ಸಿಗುತ್ತೆ ಕ್ಲಿಯರ್ ಅಪೋಕ್ಸಿ ಪೇಂಟ್ ಅಥವಾ ಕ್ಲಿಯರ್ ವಾಟರ್ ಪ್ರೂಫಿಂಗ್ ಕ್ಲಿಯರ್ ಆಗಿರುತ್ತೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಕೂಡ ನೀವು ಸ್ಪ್ರೆಡ್ ಮಾಡುವಂಥದ್ದು ಇಲ್ಲಿ ತುಂಬಾ ಎಫೆಕ್ಟಿವ್ ಅಂತಂದ್ರೆ ಎಫೋಕ್ಸಿಕ್ ಪೇಂಟ್ ಕ್ಲಿಯರ್ ಎಫೋಕ್ಸಿಕ್ ಪೇಂಟ್ ಓಕೆ ಸೊ ಇದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದ್ರೆ ಇದನ್ನ ನೀವು ಟೈಲ್ಸ್ ಮೇಲೆ ಹಾಕಿದ್ರೆ ಒಂದು ಉತ್ತಮವಾದ ಲುಕ್ ಕೂಡ ಬರುತ್ತೆ ಶೈನ್ ಕೂಡ ಬರುತ್ತೆ ಹಾಗೂ ವಾಟರ್ ಪ್ರೂಫಿಂಗ್ ಕೂಡ ಇಲ್ಲಿ ಆಗಿರುತ್ತೆ ಸ್ನೇಹಿತರೆ ಈ ಮೂಲಕ ನೀವು ನಿಮ್ಮ ಟೆರಸ್ ಮೇಲೆ ಲುಕ್ಕು ಚೆನ್ನಾಗಿರುತ್ತೆ ಹಾಗೂ ವಾಟರ್ ಪ್ರೂಫಿಂಗ್ ಕೂಡ ಆಗಿರುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ನಿಮ್ಗೋಸ್ಕೋದ್ರೆ ಅಂತ ಉತ್ತಮವಾದ ವಿಡಿಯೋ ತಂದಿಸು ವಿಡಿಯೋ ಅಂದ್ರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಏನೇ ಆದ್ರೂ ಸಬ್ಸ್ಕ್ರೈಬ್ ಬಂತು ಮಾಡ್ಲೇಬೇಕು ಯಾಕಂದ್ರೆ ಕನ್ನಡಿಗರೇ ಕನ್ನಡಿಗನ್ ಬೆಳೆಸ್ಬೇಕು ನಮಸ್ಕಾರ